ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ದೊಡ್ಡಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಇಂದು ಪ್ರಜಾ ವಿಮೋಚನಾ ಚಳುವಳಿ ಸಂಘಟನೆಯ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಿತು. ತಾಲೂಕು ಘಟಕದ ನೂತನ ಅಧ್ಯಕ್ಷರಾಗಿ ಉಮೇಶ್ ಕಂಚಿಗನಾಳ, ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ಕಾಂಚನ, ಉಪಾಧ್ಯಕ್ಷರಾಗಿ ಸಿಕಂದರ್, ಜಂಟಿ ಕಾರ್ಯದರ್ಶಿ ಶಬೀರ್, ದೊಡ್ಡಬಳ್ಳಾಪುರ ನಗರ ಅಧ್ಯಕ್ಷ ಮುಕಂದರ್ ಗೌಡ ಇವರನ್ನು ಆಯ್ಕೆ ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಪ್ರಜಾ ವಿಮೋಚನಾ ಚಳುವಳಿ ಸಂಘಟನೆಯ ರಾಜ್ಯಾಧ್ಯಕ್ಷ ಆನೇಕಲ್ ಕೃಷ್ಣಪ್ಪ ಮಾತನಾಡಿ, ದೇಶಕ್ಕೆ ಸ್ವತಂತ್ರ ಬಂದು 75 ವರ್ಷ ಕಳೆದರೂ ಈ ದೇಶದ ಬಹುದೊಡ್ಡ ಸಮಸ್ಯೆಗಳಾದ ಉದ್ಯೋಗ, ವಸತಿ, ಆರೋಗ್ಯ, ವಿದ್ಯಾಭ್ಯಾಸ ಎಲ್ಲವೂ ಕುಂಠಿತಗೊಂಡಿದೆ. ಆಡಳಿತಶಾಹಿ ಸರ್ಕಾರಗಳು ಇಂದು ನಿರ್ಲಕ್ಷ್ಯ ತೋರುವ ಮೂಲಕ ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗಿದೆ ಎಂದು ಆನೇಕಲ್ ಕೃಷ್ಣಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಚಳವಳಿ ತಾಲೂಕು ಸಮಿತಿ ದೊಡ್ಡಬಳ್ಳಾಪುರ ಶಾಖೆಯಿಂದ ಸಭೆಯನ್ನು ಕರೆದಿದ್ದೇವೆ. ಈ ಸಭೆಯಲ್ಲಿ ಅನೇಕ ವಿಚಾರಗಳನ್ನು ಚರ್ಚೆಯನ್ನು ಮಾಡಿ ನೂತನವಾಗಿ ಅನೇಕ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೇವೆ. ಎಲ್ಲ ಪದಾಧಿಕಾರಿಗಳಿಗೆ ಶುಭಾಶಯಗಳನ್ನು ಕೋರ್ತೇನೆ. ಪ್ರಜಾ ವಿಮೋಚನಾ ಚಳವಳಿ ಈ ನಾಡಿನ ಎಲ್ಲ ಶೋಷಿತ, ಎಲ್ಲ ಧರ್ಮ, ಎಲ್ಲ ಭಾಷೆಗಳ ಸಂಘಟನೆಗಳನ್ನು ಜನರನ್ನು ಒಗ್ಗೂಡಿಸ್ಕೊಂಡು ಚಳವಳಿಯನ್ನು ಮಾಡ್ತಾ ಇದ್ದೇವೆ. ಪ್ರಮುಖವಾಗಿ ಈ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿನಲ್ಲಿ, ಅವರ ಹೋರಾಟದ ಹಾದಿನಲ್ಲಿ ಪ್ರಜಾ ವಿಮೋಚನಾ ಚಳವಳಿ ಸಾಗ್ತಾ ಇದೆ. ಈ ದೇಶದಲ್ಲಿ ದುರಂತ ಏನಂದರೆ, ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಕಳೀತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಜಾರಿಯಾಗಿ 73 ವರ್ಷ ಕಳೀತಾ ಇದೆ. ಆದರೆ ಇದುವರೆಗೂ ಕೂಡ ಈ ದೇಶದ ಬಹು ಸಮಸ್ಯೆಗಳಾದ ಏನು ಉದ್ಯೋಗ ಇರ್ಬೋದು, ವಸತಿ ಇರ್ಬೋದು, ಆರೋಗ್ಯ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಎಲ್ಲವನ್ನು ಕೂಡ ಕುಂಠಿತಗೊಂಡಿದೆ. ಆಡಳಿತ ಶಾಹಿ ಅಧಿಕಾರಿಗಳು ಮತ್ತು ಸರ್ಕಾರಗಳು ಇವತ್ತು ನಿರ್ಲಕ್ಷ್ಯತೆಯನ್ನು ತೋರೋದ್ರ ಮೂಲಕ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಕೇಂದ್ರ ಸರ್ಕಾರ, ಭಾರತೀಯ ಜನತಾ ಪಕ್ಷ, ಮೋದಿಯವರು ಹೇಳ್ತಾ ಇದ್ರು, ಈ ದೇಶದಲ್ಲಿ ನಾನು ರಚನೆ ಸರ್ಕಾರದ ರಚನೆ ಮಾಡಿದ್ರೆ ಸುಮಾರು 5 ಕೋಟಿ ಉದ್ಯೋಗಗಳನ್ನು ನಿರ್ಮಾಣ ಮಾಡ್ತೀನಿ ಅಂತ ಹೇಳಿದ್ರು. ಮತ್ತು ಏನು ಬ್ಲ್ಯಾಕ್ ಮನಿ ಏನಿದೆ, ಹೊರದೇಶಗಳಲ್ಲಿ ಇರ್ತಕ್ಕಂಥ ಭಾರತ ದೇಶದ ಶ್ರೀಮಂತರ ಒಂದು ಹಣ ಏನಿದೆ, ಕಪ್ಪು ಹಣ, ಆ ಹಣವನ್ನು ತರೋದ್ರ ಮೂಲಕ ಈ ದೇಶದಲ್ಲಿ ಏನು ಮನೆಗಳಿರ್ಬೋದು, ಇತರೆ ಸಾಮಾಜಿಕ ಸಮಸ್ಯೆಗಳಿರ್ಬೋದು, ಎಲ್ಲವನ್ನು ಕೂಡ ನಾನು ಬಗೆಹರಿಸ್ತೀನಿ ಅಂತ ಹೇಳಿದ್ರು. ಅದು ಯಾವುದೂ ಕೂಡ ಮಾಡಿಲ್ಲ. ಮತ್ತು ನೋಟ್ ಬ್ಯಾನನ್ನು ಮಾಡಿದ್ರು. ನೋಟ್ ಬ್ಯಾನು 2016 ಮಾಡಿದಿರ್ತಕ್ಕಂಥ ಮೋದಿ ಸರ್ಕಾರ, ಆ ನೋಟ್ ಬ್ಯಾನಿಂದ ಜನತೆಗೆ ಏನೂ ಆಗಿಲ್ಲ, ಅದರಿಂದ ಲಾಸ್ ಆಯ್ತೇ ವಿನಃ ಅನುಕೂಲಗಳಾಗಿಲ್ಲ. ಮತ್ತು ವಿಶೇಷವಾಗಿ ಭಾರತೀಯ ಜನತಾ ಪಕ್ಷ, ಕೇಂದ್ರ ಸರ್ಕಾರ ಇವತ್ತು ಎಲ್ಲವನ್ನು ಖಾಸಗೀಕರಣ ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ರೈಲ್ವೆಯನ್ನು ಖಾಸಗೀಕರಣ ಮಾಡಿದ್ರು, ವಿಮಾನಯಾನವನ್ನು ಖಾಸಗೀಕರಣ ಮಾಡಿದ್ರು. ಮತ್ತು ಎಲ್ಲವನ್ನು ಕೂಡ ಖಾಸಗೀಕರಣ ಮಾಡೋದ್ರ ಮೂಲಕ ಬಡ ಜನತೆಯ ತಲೆ ಮೇಲೆ ಹೊಡಿತಾ ಇದ್ದಾರೆ. ವಿಶೇಷವಾಗಿ ಗ್ರಾಮೀಣ ಭಾಗಗಳಲ್ಲಿ ಏನು ಶೋಷಿತ ಸಮುದಾಯಗಳು, ಆರ್ಥಿಕವಾಗಿ ಕೆಳ ಹಂತದಲ್ಲಿರ್ತಕ್ಕಂಥವ್ರಿಗೆ ಏನು ಅಡುಗೆ ಮಾಡೋಂಥ ಒಂದು ಗ್ಯಾಸ್ಗಳಿಗೆ ಸಬ್ಸಿಡಿಗಳನ್ನು ಕೊಟ್ಟಿದ್ರು. ಆದರೆ ಇವತ್ತು ಆ ಸಬ್ಸಿಡಿಗಳನ್ನು ಕೂಡ ನಿಲ್ಲಿಸ್ಬಿಟ್ಟಿದ್ದಾರೆ. ಇನ್ನೊಂದು ಕಡೆ ರೈತರಿಗೆ ಅನುಕೂಲಗಳನ್ನು ಮಾಡ್ತಕ್ಕಂಥ ಯೋಜನೆಗಳನ್ನು ತಂದಿಲ್ಲ. ಮತ್ತು ಬಡವರಿಗೆ ಇವತ್ತು ನಾಚಿಕೆ ಆಗ್ತಾ ಇದೆ. ಈ ದೇಶದಲ್ಲಿ ವಿದ್ಯುತ್ ಇಲ್ಲ, ವಿಶೇಷವಾಗಿ ಸ್ಮಶಾನಗಳಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸಿರ್ತಕ್ಕಂಥ ಕಾಂಗ್ರೆಸ್ಸು ಮತ್ತು ಭಾರತೀಯ ಜನತಾ ಪಕ್ಷ ಇದುವರೆಗೂ ಕೂಡ ಗ್ರಾಮೀಣ ಭಾಗಗಳಲ್ಲಿ ನಿವೇಶನಗಳನ್ನು ಕೊಟ್ಟಿಲ್ಲ, ಇದುವರೆಗೂ ಕೊಟ್ಟಿಲ್ಲ, ಸ್ಮಶಾನಗಳನ್ನು. ಅಭಿಜಿತ್, ಕರ್ನಾಟಕ ಟಿವಿ, ದೊಡ್ಡಬಳ್ಳಾಪುರ.